ಸಹಜವಾಗಿ ಇದ್ದಾಗ ಸರ್ ಕೂಡ 17ಕ್ಕೆ ಹುಟ್ಟುಬೇಕು ರಿಲೀಸ್ ಮಾಡೋಣ ಅನ್ನೋಂಥ ಪ್ಲ್ಯಾನ್ ಎಲ್ಲ ಹೇಳಿದರು. ನಿನ್ನೆ ಸಂದರ್ಭಕ್ಕೆ ಬೇರೆ ರೀತಿಯದ್ದೇ ಘಟನೆ ಆಯಿತು. ಸೊ ಈ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವೆಲ್ಲ ಘಟನೆಗಳು ಈಗ ನೆನಪಾಗ್ತಾ ಇದೆ, ಹೇಗೆ ಕಾಡುತ್ತೆ? ಫಸ್ಟು ಒಂದು ಕಡೆ ಒಂದು ತೃಪ್ತಿ ಇದೆ, ಯಾಕಂತಂದರೆ ಅವ್ರು ಆಸೆ ಪಟ್ಟಂಥ ಡೇಟು. ಮೊದಲು ಕನ್ನಡ ಸಿನಿಮಾ ಅಂತ ಮಾತ್ರ ಅಂದ್ಕೊಂಡಿದ್ದು, ಆದರೆ ಅದ ಒಂದು ಘಟನೆ ನಂತರ ಬಂದಂಥ ಒಂದು ಡಿಸ್ಟ್ರಿಬ್ಯೂಟರ್ಸ್ಗಳ ಒಂದು ಕರೆ ಇರ್ಬೋದು, ಆ್ಯಂಡ್ ಪಿ ಅವರು ಗಡಿ ದಾಟಿ ಅಭಿಮಾನಿಗಳಿದ್ದಾರೆ ಅವ್ರಿಗೆ, ಅಲ್ಲಿ ಬಂದಂಥ ಒಂದು ರೆಸ್ಪಾನ್ಸಸ್ ನೋಡಿ ಇದು ಲ್ಯಾಂಗ್ವೇಜಲ್ಲೂ ಸಿನಿಮಾನ ತೆರಕ್ಕೆ ತರಾನ ಅಂತ ಅಂದ್ಕೊಂಡು, ಆ ಒಂದು ಶಾರ್ಟ್ ಪೀರಿಯಡಲ್ಲಿ ಇದು ಲ್ಯಾಂಗ್ವೇಜಲ್ಲೂ ಕೂಡ ನಾವು ಡಬ್ ಮಾಡಿ ಟೀಸರ್ ಬಿಟ್ಟು ಮತ್ತು ಸಾಂಗ್ಗಳು ಎರಡು ಸಾಂಗು ಇದು ಲ್ಯಾಂಗ್ವೇಜಲ್ಲೂ ಬಿಟ್ಟು ತೆರೆ ಮೇಲೆ ತೊಗೊಂಬಂದಾಗ ಆ ಟೈಮ್ಗೆ ಬರೋದು ಇದು ಲ್ಯಾಂಗ್ವೇಜಲ್ಲಿ ಭಾಳ ಇಂಪಾರ್ಟೆಂಟ್ ಇತ್ತು. ಆ್ಯಂಡ್ ಬೇರೆ ಬೇರೆ ಎಸ್ಪೆಷಲಿ ಫಾರಿನ್ ಸೆನ್ಸಾರ್ಗಳಿರ್ಬೋದು, ಬೇರೆ ಬೇರೆ ಒಂದು ದೇಶದಲ್ಲಿ ಸಿನಿಮಾನ ರಿಲೀಸ್ ಮಾಡೋ ಪ್ರಾಸೆಸ್ ಇರ್ಬೋದು, ಆ ಟೈಮ್ಗೆ ಕರೆಕ್ಟಾಗಿ ನಾವು ಅದನ್ನು ಆ ಕೆಲಸ ಮುಗಿಸಿದ್ವಿ ಅನ್ನೋದಂತೂ ಇಡೀ ಚಿತ್ರತಂಡಕ್ಕೆ ಅದೊಂದು ಒಂಥರ ಒಂದು ತೃಪ್ತಿ ಇದೆ. ಮಾತು ಅವ್ರು ಆಸೆ ಪಟ್ಟಿದ್ದನ್ನು ಉಳಿಸ್ಕೊಂಡ್ವಿ ಅನ್ನೋದಂತೂ ಒಂದು ತೃಪ್ತಿ ಇದೆ. ಸರ್, ಇವತ್ತು ವಿದೇಶದಲ್ಲಿ ಎಲ್ಲ ಕಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಲ್ಲಿನ ವಿದೇಶಿ ಕನ್ನಡಿಗರು ಕೂಡ ಬೇರೆ ಇದ್ದ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಸುಮಾರು ಜನ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಇಷ್ಟು ದಿನ ಅಂದ್ರೆ ಒಂದು ಸಿನಿಮಾ ಆಗಿ ನೋಡ್ತಾ ಇದ್ವಿ, ಇದು ಬೇರೆ ತರದ ಅನುಭವ ಕೊಡುವಂಥದ್ದು, ಬೇರೆ ತರದ ಭಾವನೆಯಿಂದ ಹೋಗ್ತಾ ಇದೀವಿ ಅನ್ನೋಂಥದ್ದು, ಅದೆಲ್ಲವೂ ಕೂಡ ಎಲ್ಲೆಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗ್ತಿದೆ ಫಾರಿನ್ ಅಲ್ಲಿ ಅನ್ನೋಂಥದ್ದು? ಸರ್, ಈಗ ಎಲ್ಲ ಫಾರಿನ್ ಕಂಟ್ರಿ ಎಸ್ಪೆಷಲಿ US ಅಂತೂ ತುಂಬಾ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಮಾಡ್ತಾರೆ. ಒಂದು ಕಾರ್ ರ್ಯಾಲಿ ಇರ್ಬೋದು, ಗ್ಯಾದರಿಂಗ್ ಇರ್ಬೋದು, ಅವರ ಫೋಟೋ ಇಟ್ಟು ಪೂಜೆ ಮಾಡಿ ಒಂದು ಅವ್ರ ಥಿಯೇಟರ್ಗಳಲ್ಲಿ ಫಾರಿನ್ ಥಿಯೇಟರ್ಗಳಲ್ಲಿ ಅಪ್ಪು ಸರ್ನ ಆರಾಧಿಸ್ತಾ ದೇವರ ಕೈ ಮುಗಿಯೋ ಥರ ಒಂದು ದೊಡ್ಡ ಮಟ್ಟದ ಒಂದು ಆರಾಧನೆ ಮಾಡ್ತಾ ಅಂದರೆ ಅವರನ್ನು ಪೂಜಿಸ್ತಾ ಎಲ್ಲ ಸಿನಿಮಾ ನೋಡಿ ಬಂದು ಅದು ಅದೊಂಥರ ಫ್ಯಾಮಿಲಿ ಗ್ಯಾದರಿಂಗ್ ಥರ ಇದೆ. ಸೆಲೆಬ್ರೇಷನ್ಸ್ ಎಲ್ಲ ತುಂಬ ದೊಡ್ಡ ಮಟ್ಟಕ್ಕಿದೆ. ಅವ್ರದೇ ಶೈಲಿನಲ್ಲಿ ಅಪ್ಪು ಸರ್ಗೆ ಅವ್ರು ಹ್ಯಾಪಿ ಬರ್ಡೇ ಹೇಳ್ತಿದ್ದಾರೆ. ಆ್ಯಂಡ್ ಎಲ್ಲ ಕಡೆ ಎಸ್ಪೆಷಲಿ ಆಸ್ಟ್ರೇಲಿಯನ್ ಅಷ್ಟೇ ತುಂಬ ದೊಡ್ಡದಾಗಿದೆ. ಎಲ್ಲ ವಿಜುವಲ್ಸು ಇನ್ನೇನು ಇನ್ನೊಂದು ಸ್ವಲ್ಪ ಗಂಟೆಗಳಲ್ಲಿ ಬರುತ್ತೆ ಎಲ್ಲ ವಿಜುವಲ್ಸ್. ಒಬ್ಬ ನಿರ್ದೇಶಕರಾಗಿ ಒಂದು ಸಿನಿಮಾ ಒಂದೊಂದು ಕಾರಣಕ್ಕೆ ವಿಶೇಷವಾಗಿರುತ್ತೆ, ಇದು ನಿಮಗೆ ನೂರಾರು ಕಾರಣಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು. ಅದರ ಮೈಲುಗಲ್ಲು 100 ಕೋಟಿ ಕ್ಲಬ್ ಸೇರಿರ್ತಕ್ಕಂಥದ್ದು. ಇನ್ನೊಂದು ಸಾರಿ ಆ ವಿಚಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ನಿರ್ದೇಶನದಲ್ಲಿ ಬಂದಿರತಕ್ಕಂಥ ಸಿನಿಮಾದ ಈ ರೀತಿ ದಾಖಲೆ ಮಾಡಿರ್ತಕ್ಕಂಥದ್ದು, ಅದನ್ನು ನಿಮ್ಮ ಮುಖಾಂತರ ಹೇಳುವಂಥದ್ದು? ಎಲ್ಲ ಅಪ್ಪು ಸರಕ್ಕೆ ಸೇರಿದ್ದಷ್ಟೇ, ನಮ್ಗೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದೊಂದು ಭಾಗ್ಯ. ಆ್ಯಂಡ್ ಒಬ್ಬ ನಿರ್ದೇಶಕನಾಗಿ ನನ್ನ ಕಡೆ ಪ್ರಾಮಾಣಿಕವಾಗಿ ಏನೇನು ಮಾಡ್ಬೋದು, ಎಷ್ಟು ಕಷ್ಟಪಟ್ಟು ಸಿನಿಮಾನ ತೆರೆಗೆ ತರಬೋದು, ಮತ್ತು ಏನು ನ್ಯಾಯ ಸಲ್ಲಿಸ್ಬೋದು, ಅಪ್ಪು ಸರಲ್ಲಿ ಇರೋಂಥ ಒಂದಿಷ್ಟು ಆ್ಯಕ್ಟಿಂಗ್ ಕೆಪಾಸಿಟೀಸು, ಇನ್ನೊಂದು ಆ್ಯಕ್ಷನ್ ಕೆಪಾಸಿಟಿ, ಅದು ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ ನಿರ್ದೇಶಕರು ಸಖತ್ತಾಗಿ ತೋರಿಸಿದ್ದಾರೆ ಅವ್ರನ್ನ. ನಾನೊಬ್ಬ ನನ್ನ ಒಂದು ನಿರ್ದೇಶಕ ಆಗಿ ನಾನೊಬ್ಬ ನಿರ್ದೇಶಕ ಆಗಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು, ಅದನ್ನು ನನ್ನ ಕೈಯಲ್ಲಿ ಏನು ಸಾಧ್ಯ ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ಅಂತೂ ಇದೆ. ಆ್ಯಂಡ್ ಅಭಿಮಾನಿಗಳ ಕಡೆಯಿಂದನೂ ಎಲ್ಲ ಪಾಸಿಟಿವಾಗಿ ಬಂದಾಗ ಒಂದು ಏನೋ ಒಂದು ಧನ್ಯತಾ ಭಾವ ಇದೆ. ಅಂದರೆ ಕರೆಕ್ಟಾಗಿ ಎಲ್ಲವೂ ಅಟ್ಲಿ ಒಂದು ಪರಿಪೂರ್ಣತೆ ಅಂತಾರಲ್ಲ, ಅದೊಂದು ಸಿಕ್ಕಂಥ ಒಂದು 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 ತೃಪ್ತಿ ಇದೆ.